ಲಾಕ್ಡೌನ್ ಲಾಕ್ಡೌನ್ ಅಂತ ಹೇಳಿ ಹೇಳಿ ಅದೇ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿದೆ ನಮಗೆ. ಬಟ್ ಎಜುಕೇಶನ್ ಮೇಲೆ ಮಾತ್ರ ತುಂಬ ಅಫೆಕ್ಟ್ ಆಗಿದೆ ಇದು. ಫ್ಯೂಚರ್ ಏನಾಗ್ತಿದೆ ಅಂತ ಭಯ ಆಗ್ತಿದೆ ನಮಗೆ. ಸೊ ನಮಗೆ ಅದು ಆನ್ಲೈನ್ ಕ್ಲಾಸಲ್ಲಿ ಮಾಡೋದೇನು ಅರ್ಥ ಆಗಲ್ಲ, ಮತ್ತೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಏನು ಕೇಳಿಸಲ್ಲ ನಮಗೆ, ಸರಿಯಾಗಿ ಪಾಠನೇ ಕೇಳಿಸಲ್ಲ. ಕ್ಲಾಸಿಗೆ ಬಂದ್ರೆ ಫಸ್ಟ್ ಆಫ್ ಆಲ್ ಏನು ಅರ್ಥ ಆಗದಿರೋ ಸಿಚುವೇಶನ್ಸ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಅಂದ್ರೆ ಅವಾಗ ಅರ್ಥ ಆಗೋದು ತುಂಬಾನೇ ಕಷ್ಟ ಇದೆ. ಅದರಿಂದ ನಮಗೆ ಕಾಲೇಜ್ ಇದ್ರೆ ಬೆಟರ್ ಆಗಿರುತ್ತೆ. ಮತ್ತೆ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ, ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ನಿಜವಾಗ್ಲೂ ಇದು ಗಾಯದ ಮೇಲೆ ಬರ ಹೇಳ್ದಂಗೆ. ಏನು ಕಾಲೇಜ್ ಸ್ಟಾರ್ಟ್ ಆಗಿತ್ತು ಮತ್ತೆ ಕಾಲೇಜ್ ಕ್ಲೋಸ್ ಆಗಿದೆ ಅಂದರೆ ಬೆಂಗಳೂರಲ್ಲಿ ಪದವಿ ಕಾಲೇಜ್ಗಳನ್ನು ಕೂಡ ಕ್ಲೋಸ್ ಮಾಡಿಸಿದ್ದಾರೆ, ಅಂದರೆ ನಾಳೆಯಿಂದ ಕಾಲೇಜ್ ಇಲ್ಲ ಅಂತೇಳಿ. ಸೊ ವಿದ್ಯಾರ್ಥಿಗಳ ಒಪಿನಿಯನ್ ಏನಿದೆ, ಕಾಲೇಜು ಈಗ ತಾನೇ ಸ್ಟಾರ್ಟ್ ಆಗಿತ್ತು, ಎಕ್ಸಾಮ್ಸ್ ಬೇರೆ ಬರ್ತಾ ಇದೆ ಅನ್ನೋದು ಕೂಡ ಇತ್ತು. ಕಾಲೇಜ್ ಇಲ್ಲ ಅಂತಂದರೆ ಹೇಗೆ, ತುಂಬ ಎಲ್ಲರೂ ಕೂಡ ಟೆನ್ಷನ್ಲ್ಲಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ವಿದ್ಯಾರ್ಥಿಗಳನ್ನ ಮಾತನಾಡಿಸೋಣ. ನಾವು ಆರ್ ಸಿ ಕಾಲೇಜು ಚಾಲುಕ್ಯ ಸರ್ಕಲ್ಲಿದ್ದೀವಿ. ಹೇಳಿ, ಇವತ್ತು ಕಾಲೇಜ್ ಇವತ್ತು ಬಂದ್ರಿ, ನಾಳೆಯಿಂದ ಕಾಲೇಜ್ ಇಲ್ಲ ಅಂತ ಹೇಳಿದ್ದಾರೆ ಅನಿಸುತ್ತೆ. ಹಾಂ ಹೌದು ಹೇಳಿದ್ದಾರೆ. ಆಲ್ಮೋಸ್ಟ್ ನಮಗೆ ಲಾಸ್ಟ್ ಟೈಮ್ ಲಾಕ್ಡೌನ್ ಆದಾಗಲೂ ಕೂಡ ಆಲ್ಮೋಸ್ಟ್ 1.5 ಇಯರ್ ನಂಗೆ ಫುಲ್ ಬ್ರೇಕ್ ಇತ್ತು. ಆಲ್ಮೋಸ್ಟ್ ನಮ್ಗೆ ಡಿಗ್ರಿ ಲೈಫ್ ಅಂತೆ ಹಾರಿಬಲ್ ಆಗಿದೆ ಹೇಳಬೇಕಂದ್ರೆ. ಆಲ್ಮೋಸ್ಟ್ ಇವಾಗ ಗೆಸ್ಟ್ ಲೆಕ್ಚರರ್ಸ್ ಫ್ಯಾಕಲ್ಟಿ ಅವ್ರದ್ದು ಸ್ಟ್ರೈಕ್ ನಡೀತಿದೆ, ನೋ ಕ್ಲಾಸಸ್ ಇವಾಗ ಸರಿಗೂ ಮಾಡ್ತಿಲ್ಲ. ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆದಮೇಲೆ ನಾವು ಇವಾಗ ಫ್ಯೂಚರ್ ಕೆಲಸಕ್ಕೆ ಹೋಗಬೇಕು. ಫ್ಯೂಚರ್ ಏನಾಗ್ತಿದೆ ಅಂತ ಭಯ ಆಗ್ತಿದೆ ನಮಗೇನೆ. ಲಿಟ್ರಲಿ ನಮ್ಗೇನು ಪ್ರಿಪೇರ್ ಆಗಿದ್ದೀವಿ, ಏನು ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಿಲ್ಲ. ಹಂಗೆ ಆಗಿಬಿಟ್ಟಿದೆ ಈಗ. ಲಾಕ್ಡೌನ್ ಮಾಡಲಿ ಒಳ್ಳೇದು, ಐ ಮೀನ್ ಆ್ಯಸ್ ಅ ಸ್ಟೂಡೆಂಟ್ ಸೊಸೈಟಿಗೆ ಮಾಡೋದು ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಬಟ್ ಎಜುಕೇಷನ್ ವೈಸ್ ತೀರಾ ವರ್ಸ್ಟ್ ಆಗ್ತಿದೆ ಅಂತ ಹೇಳ್ತೀನಿ, ಅಷ್ಟೇ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರಾಕ್ಟಿಕಲ್ ಆಗಿ ಕಾಲೇಜಿಗೆ ಬಂದ್ರೇ ನಿಮಗೆ ಒಂದು ಟೀಚಿಂಗ್ಸ್ ಆಗಲಿ, ನೀವು ಕಲಿಯುವಂಥ ಪಾಠಗಳು ಗೊತ್ತಾಗೋದು. ಎಕ್ಸಾಮಲ್ಲಿ ಹೋದಾಗ ಏನು ಇನ್ನು ಎಕ್ಸಾಮ್ ಎಲ್ಲ ಯಾವಾಗ ಅಂತ ಇದಾಗಿದೆ, ಯಾವಾಗಿರುತ್ತೆ? February 2nd week ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನಮ್ಗೆ ಬರೀ ಒಂದು ಪೋರ್ಷನ್ಸಲ್ಲಿ ಒಂದು ಭಾಗ, ಒಂದು ಪಾರ್ಟ್ ಒನ್ ಮಾತ್ರ ಫಿನಿಶ್ ಮಾಡಿದ್ದಾರೆ, ಇನ್ನು ಏನು ನಡೀತಿಲ್ಲ. ಇವಾಗಲೇ ಆಲ್ಮೋಸ್ಟ್ ಕ್ಲಾಸಸ್ ನಡೀತಿಲ್ಲ, ಲಾಕ್ಡೌನ್ ಲಾಕ್ಡೌನ್ ಅಂತ ಹೇಳಿ ಹೇಳಿ ಅದೇ ಇಂಪ್ರೆಷನ್ ಕ್ರಿಯೇಟ್ ಆಗ್ತಿದೆ ನಮಗೆ. ಏನು ಮಾಡಬೇಕು, ಈ ಝೋನಿಂದ ಈಚೆ ಬರೋದಕ್ಕೆ ಆಗಲ್ವಾ ಅಂತ ಅನಿಸ್ತಿದೆ ನಮಗೆ. ಕೋವಿಡ್ ಕೋವಿಡ್ ಕೋವಿಡ್, ಏನು ಮಾಡೋದಕ್ಕಾಗಲ್ಲ. ಏನು ಹೇಳ್ತೀರಾ, ಈ ಒಂದು ಎಲ್ರಿಗೂ ಬೇಜಾರಾಗ್ತಾ ಇದೆ ಅಥವಾ ಏನಿದು, ಕಾಲೇಜೇ ಇಲ್ಲದೆ ಡಿಗ್ರಿ ಮುಗಿತಾ ಇದೆಯಾ ಅನಿಸ್ತಾ ಇದೆ? ಅನ್ನಿಸ್ತಿದೆ. ನಮ್ಮ ಲೈಫ್ ಮುಂದಕ್ಕೆ ಅವ್ರು ಹೇಳ್ದಂಗೆ ನಮ್ಮ ಲೈಫ್ ವೇಸ್ಟ್ ಆಗುತ್ತೆ. ಸೊ ನಮಗೆ ಅದು ಆನ್ಲೈನ್ ಕ್ಲಾಸಲ್ಲಿ ಮಾಡೋದೇನು ಅರ್ಥ ಆಗಲ್ಲ, ಮತ್ತು ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಆಮೇಲೆ ಮನೇಲಿ ಕಷ್ಟ ಇರುತ್ತೆ, ನಮಗೆ ರೀಚಾರ್ಜ್ ಮಾಡಿಸೋದಕ್ಕೆ ಅಮೌಂಟ್ ಇರಲ್ಲ. ಇವಾಗ ರೀಚಾರ್ಜು ಕೂಡ ಹೈ ಮಾಡಿದ್ದಾರೆ, ಅದರಿಂದ ನಮಗೆ ಕಾಲೇಜ್ ಇದ್ದರೆ ಬೆಟರ್ ಆಗಿರುತ್ತೆ. ನಿಜ ನಿಜ. ಏನನ್ಸುತ್ತೆ ಕಾಲೇಜ್ ಈ ಥರ ಇದ್ದಕ್ಕಿದ್ದಂಗೆ ಕರ್ಫ್ಯೂ, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ಕಾಲೇಜೇ ಇಲ್ಲ ಅಂತಂದ್ಬಿಟ್ರೆ? ಶೋರ್, ಆಬ್ವಿಯಸ್ಲಿ ಸ್ವಲ್ಪ ಬೇಜಾರಾಗುತ್ತೆ. ಬಿಕಾಸ್ ಕ್ಲಾಸಸ್ ನಮಗೆ ಏನೂ ನಡೀತಾ ಇಲ್ಲ. ಆನ್ಲೈನ್ ಕ್ಲಾಸಸ್ ಅಂದರೆ ನಮಗೇನು ಮೈನ್ ಅರ್ಥನೇ ಆಗಿಲ್ಲ. ಕ್ಲಾಸಿಗೆ ಬಂದ್ರೆ ಫಸ್ಟ್ ಆಫ್ ಆಲ್ ಏನೂ ಅರ್ಥ ಆಗದಿರೋ ಸಿಚುವೇಶನ್ಸಲ್ಲಿ ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಅಂದರೆ ಅವಾಗ ಅರ್ಥ ಆಗೋದು ತುಂಬಾ ಕಷ್ಟ ಇದೆ. ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲಾಕ್ಡೌನ್ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಲಾಕ್ಡೌನ್ ಮಾಡಿದ್ರೂ 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ಇದೇ ಥರ ಲಾಕ್ಡೌನ್ ಲಾಕ್ಡೌನ್ ಅಂತ. ಕ್ಲಾಸಸ್ ಬೇರೆ ಸ್ಟಾಪ್ ಮಾಡಿದ್ದಾರೆ ನಮಗೆ. ಕಾಲೇಜಿಗೆ ಬರ್ತಿದ್ದೀವಿ ಬಟ್ ಕ್ಲಾಸಸ್ ನಡೀತಿಲ್ಲ. ನೀವೇ ನೋಡ್ತೀರಾ ಕ್ಯಾಂಪಸಲ್ಲಿ ಇಷ್ಟೊಂದು ಜನ ಬರೀ ಆಚೆನೇ ಇದ್ದಾರೆ. ಸೊ ನೋಡಬೇಕು ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ ಕಂಪ್ಲೀಟಾಗಿ. ಬಟ್ ಎಜುಕೇಷನ್ ಮೇಲೆ ಮಾತ್ರ ತುಂಬ ಅಫೆಕ್ಟ್ ಆಗಿದೆ ಇದು, ಲಿಟ್ರಲಿ ಅಫೆಕ್ಟ್ ಆಗಿದೆ ಹೇಳ್ಬೋದು ಅಷ್ಟೆ. ಏನು ನಾಳೆಯಿಂದ ಕಾಲೇಜು ಇಲ್ಲ, ಮತ್ತೆ ಡಿಗ್ರಿ ಕಾಲೇಜ್ ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಕೊರೋನಾ 50% ಎಲ್ಲ ಕಡೆನೂ ಬಂದ್ ಮಾಡಿದ್ದಾರೆ, ಜೊತೆಗೆ ಮಾಲ್ಗಳು ಎಲ್ಲ ಬಂದ್. ಸೊ ಹಾಗಾಗಿ 50% ಮಾತ್ರ ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ, ಜಿಮ್ಮು ಮಾಲ್ ಎಲ್ಲ. ಜೊತೆಗೆ ನಿಮಗಂತೂ ಕಾಲೇಜಿಗೆ ಬರಬೇಡಿ ಅಂದಿದ್ದಾರೆ. ಏನನ್ಸುತ್ತೆ? ನಮಗೆ ಕಾಲೇಜ್ಗೆ ಬರಲೇಬೇಕು, ಯಾಕಂದರೆ ನಾವು ಎಂಜಾಯ್ ಮಾಡೋದು ಕಾಲೇಜಲ್ಲಿ, ಮನೆಯಲ್ಲಿದ್ದು ಏನು ಮಾಡೋಕ್ಕಾಗಲ್ಲ. ಆನ್ಲೈನ್ ಕ್ಲಾಸಲ್ಲಿ ಏನು ಕೆಲಸಲ್ಲ ನಮಗೆ, ಸರಿಯಾಗಿ ಪಾಠನೇ ಕೆಲಸಲ್ಲ. ಇರೋದು ಒಂದು ಕ್ಲಾಸಲ್ಲಿ 60-70 ಸ್ಟೂಡೆಂಟ್ಸ್ ಇದ್ದಾರೆ, ಅವರೆಲ್ಲ ಬಂದಮೇಲೆ ಅವ್ರಿಗೆ ಗಲಾಟೆ ಮಾಡ್ತಾರೆ, ನಮಗೂ ಕೇಳೋಕ್ಕಾಗಲ್ಲ, ನಮಗೆ ಫುಲ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಕಾಲೇಜ್ ಇದ್ದರೆ ನಮಗೆ ಕಾಲೇಜಲ್ಲಿ ಬಂದುಬಿಟ್ಟು ಓದ್ಬೋದು, ಅವ್ರು ಏನೇನು ಕೊಡ್ತಾರೋ ಅದೆಲ್ಲ ಕ್ಲೀನಾಗಿ ಕೇಳಿಸ್ಬೋದು. ಆನ್ಲೈನಲ್ಲಿ ಇದ್ದರೆ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೋದು, ವಾಟ್ಸಪ್ ಓಪನ್ ಮಾಡ್ಬೋದು, ಏನಾದರೂ ಗೇಮ್ಸ್ ಎಲ್ಲ ಆಡ್ಬೋದು. ಅದಕ್ಕೆ ನಮಗೆ ಮೈಂಡ್ ಡೈವರ್ಟ್ ಆಗುತ್ತೆ, ಕ್ಲಾಸಿಗೆ ಬಂದರೆ ನಮ್ಮ ಮೈಂಡ್ ಡೈವರ್ಟ್ ಆಗಲ್ಲ, ನಮಗೆ ಮೋಟಿವೇಶನ್ ಬರುತ್ತೆ, ಅವರೆಲ್ಲೋ ಓದ್ಸೆಲ್ಲ ನಮಗೆ ಮೋಟಿವೇಶನ್ ಬರುತ್ತೆ. ಅದಕ್ಕೆ ಕಾಲೇಜ್ ಇದ್ದರೆ ಚೆನ್ನಾಗಿರುತ್ತೆ. ಆದರೆ ಕೊರೋನಾ ಕಂಡೀಷನ್ ನೋಡಿದರೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರ ಕೂಡ ಸ್ಟ್ರಿಕ್ಟ್ ರೂಲ್ಸನ್ನು ತಗೊಳ್ಳೇಬೇಕಾಗಿದೆ, ಸ್ಟ್ರಿಕ್ಟಾಗಿ ಎಲ್ಲದನ್ನ ನಿಯಮಗಳು ತಗೋತಾರೆ. ಹೌದು, ತುಂಬ ಜನ ಸೆಕೆಂಡ್ ಡೋಸು ಕಂಪ್ಲೀಟ್ ಆಗಿದೆ, ಆದ್ರೂ ಪರವಾಗಿಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇರ್ತೀವಿ. ನಮ್ಮ ಸ್ವಲ್ಪ ಕಾಲೇಜ್ ಏನಾದರೂ ಇಕ್ಕಿ ಕಾಲೇಜೆಲ್ಲ ಲಾಕ್ಡೌನ್, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ, ಎಲ್ಲ ಸೇಫ್ಟಿಯಾಗೇ ಇರ್ತೀವಿ, ಮಾಸ್ಕ್ ಹಾಕೊಳ್ತೀವಿ, ಎಲ್ಲ ಸ್ಯಾನಿಟೈಸ್ ಮಾಡ್ಕೊಡ್ತೀವಿ. ನಮಗೆ ಕಾಲೇಜ್ ಬರ್ತಾ ಇರಲೇಬೇಕು.
ಇದ್ರೆ ಚೆನ್ನಾಗಿರುತ್ತೆ ಸ್ಟಾರ್ಟ್ ಆಯ್ತಿಂದ 3 ಮಂತ್ಸ್ ಆಯ್ತು 3 ಮಂತ್ಸ್ ಆಯ್ತು ಅಷ್ಟೇ ಇವತ್ತು ಎಕ್ಸಾಮ್ ಬೇರೆ ಬರುತ್ತೆ ಆನ್ಲೈನ್ ಇಟ್ರೆ ಅವರಿಗೆ ಅಷ್ಟು ಕಾನ್ಸಂಟ್ರೇಷನ್ ಬರಲ್ಲ ಇವರು ಆಫ್ಲೈನ್ ಇಟ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ತುಂಬಾ ಬರುತ್ತೆ ಸ್ಟಡೀಸ್ ಅಂತ ನಿಮ್ಮದೆಲ್ಲ ಡಬಲ್ ವ್ಯಾಕ್ಸಿನ್ ಆಗಿದ್ಯಾ ಹಾ ಇದೆ ಸೆಕೆಂಡ್ ಡೋಸ್ ಆಯ್ತು ಹಾಗೆ ಕಂಪ್ಲೀಟ್ ಕಾನ್ಫಿಡೆಂಟ್ ಆಗಿ ಮಾಸ್ಕ್ ಹಾಕಿಲ್ಲ ಅದೆ ಸೋ ನಾಳೆಯಿಂದ ಕಾಲೇಜ್ ಇಲ್ಲ ಅಂದ್ರೆ ಹಾಗಾದ್ರೆ ಏನು ಮಾಡ್ತೀರಾ ಈ ಕಾಲೇಜ್ ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ ಹೇಳಿದಾರಾ ಅಥವಾ ಏನು ನಾಳೆಯಿಂದ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದಾರೆ ಆದ್ರೂನು ನಾವು ಏನು ಗಮನ ಕೊಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಕ್ಲಾಸಿಗೆ ಬಂದ್ರೆ ಸ್ವಲ್ಪ ಓದಬಹುದು ಎಕ್ಸಾಮ್ಸ್ ಬೇರೆ ಐತೆ ನಮ್ಮ ಲಾಕ್ ಡೌನ್ ಮಾಡಿದ್ರೆ ನಾವು ಹೆಂಗ ಕಾನ್ಸಂಟ್ರೇಷನ್ ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ಮನೆಯಲ್ಲಿ ಇದ್ರೆ ಓದಕ್ಕೆ ಆಗಲ್ಲ ಗೇಮ್ಸ್ ಆಡಬೇಕು ಅದ ಆಡಬೇಕು ಇದ ಆಡಬೇಕು ಬೋರ್ ಹೊಡಿತೆ ನಿದ್ರೆ ಮಾಡ್ತೀವಿ ಅದು ಮಾಡ್ತೀವಿ ಏನಾದರೂ ಮಾಡ್ತೀವಿ ಇಲ್ಲಿ ಕ್ಲಾಸಿಗೆ ಬಂದ್ರೆ ನೋಟ್ಸ್ ಬರಿಬೇಕು ಅದು ಬರಿಬೇಕು ಅಸೈನ್ಮೆಂಟ್ ಅದು ಇದು ಅಂತ ಪ್ರೆಶರ್ ಆಗ್ದ್ರೆ ನಾವು ಏನಾದರೂ ಬರಿಬಹುದು ಓದಬಹುದು ಅದಕ್ಕೆ ಕಾಲೇಜ್ ಇದ್ರೆ ಚೆನ್ನಾಗಿರುತ್ತೆ ವಿಶಾಲ್ ಫಸ್ಟ್ ಇಯರ್ ಬಿಬಿ ಏವಿಯೇಷನ್ ಜೋಸೆಫ್ ಬಿಕಾಂ ಫಸ್ಟ್ ಇಯರ್ ಬಿಕಾಂ ಕಾಲೇಜ್ ಇವಾಗ ಸ್ಟಾರ್ಟ್ ಆಗಿದೆ ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿ ತುಂಬಾ ದಿನಾನೂ ಆಗಿಲ್ಲ ಅಷ್ಟು ಜಲ್ದಿ ಲಾಕ್ ಡೌನ್ ಹೇಳ್ತಾ ಇದ್ದಾರೆ ಮತ್ತೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಆನ್ಲೈನ್ ಕ್ಲಾಸಲ್ಲಿ ನಮಗೇನು ಅಷ್ಟು ಇದು ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಸ್ ಇರುತ್ತೆ ಜಾಸ್ತಿ ಇರುತ್ತೆ ಕೇಳಿಸೋದಿಲ್ಲ ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ ಮತ್ತೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇದು ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರಾಗ್ತಾ ಇದೆ ನಾವು ಬೇರೆ ಫೈನಲ್ ಇಯರ್ ಸ್ಟೂಡೆಂಟ್ಸು ಎಕ್ಸಾಮ್ಸ್ ಬೇರೆ ಹತ್ರ ಇದೆ ಏನು ಮಾಡಬೇಕಂತಲೇ ಅರ್ಥ ಆಗ್ತಾ ಇಲ್ಲ ಅಟ್ಲೀಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಕಾಲೇಜ್ ಸಿಗ್ಬೋದಲ್ವಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಲ್ಲದ್ರೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಸಿಗ್ಬೋದು ಕಾಲೇಜ್ ಸೊ ನನ್ನ ಒಪಿನಿಯನ್ ಅದೇ ನೆಟ್ವರ್ಕು ಪ್ರಾಪರಾಗಿ ಸಿಗಲ್ಲ ಆನ್ಲೈನ್ ಕ್ಲಾಸಸ್ಸಲ್ಲಿ ತುಂಬ ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅರ್ಥನೇ ಆಗಲ್ಲ ಒಂಚೂರು ಥಿಯರಿ ಓಕೆ ಮ್ಯಾನೇಜ್ ಮಾಡ್ಬೋದು ಬಟ್ ಪ್ರಾಕ್ಟಿಕಲ್ಸ್ ಎಲ್ಲ ಚಾನ್ಸೇ ಇಲ್ಲ ವೆರಿ ಇಂಪಾರ್ಟೆಂಟ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಫೈನಲ್ ಇಯರ್ಸ್ಗಾದ್ರೂ ಇಡ್ಬೋದಾಗುತ್ತೆ ಯಾಕೆಂದ್ರೆ ಪಿ ಯು ಸಿ ಅವ್ರಿಗೆ ಇಟ್ಟಿದ್ದಾರೆ ಸೊ ಡಿಗ್ರಿಯಲ್ಲಿ ಕೂಡ ಫೈನಲ್ ಇಯರ್ಸ್ಗೆ ಇಡಬೇಕಾಗಿ ಹಾಂ ಇಂಪಾರ್ಟೆಂಟ್ ಅಲ್ವಾ ಫೈನಲ್ ಇಯರ್ಗೆ ಇಕ್ಬೋದು ಮೋಸ್ಟ್ಲಿ ಬಟ್ ನಾನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಫೈನಲ್ ಇಯರ್ ಇಕ್ತಾರಂತ ಬಟ್ ಇಕ್ಲಿಲ್ಲ ಸಿಗೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಎಲ್ಲ ಲಾಕ್ಡೌನಿಂದನೇ ನಮ್ದೆಲ್ಲ ಪಾಸ್ ಆಗಿರೋದು ಎರಡು ಸೆಮ್ಮು ಸೆಕೆಂಡ್ ಮತ್ತು ಫೋರ್ತ್ ಸೆಮ್ಮು ನಮ್ಮ ಜಾಬ್ಸ್ಗೆ ತುಂಬ ಕಷ್ಟ ಆಗುತ್ತೆ ಜಸ್ಟ್ ಒಂದು 2 ಮಂತ್ 3 ಮಂತ್ ಇತ್ತು ಫಸ್ಟ್ ಟೈಮ್ ಅಲ್ಲಿ ನಮ್ಮ ಫುಲ್ ಕಾಲೇಜ್ ಇತ್ತು ಒಂದು 4-5 ಮಂತ್ಸ್ ಇತ್ತು ಆಮೇಲೆ ಲಾಕ್ಡೌನ್ ಮಾಡಿಬಿಟ್ಮೇಲೆ ಒಂದು ಜಸ್ಟ್ ಒಂದು 2 ಮಂತ್ ಇತ್ತು ಕಾಲೇಜ್ ಅಷ್ಟೇ ಪ್ರಾಪರಾಗಿ ಕಾಲೇಜ್ಗೆ ನಾವು ಬಂದೇ ಇಲ್ಲ ಇವಾಗ ಜಸ್ಟ್ 4 ಮಂತ್ ಬಂದ್ರಿ ಅಷ್ಟು ಬೇಗ ಲಾಕ್ಡೌನ್ ಕ್ಲಾಸಸ್ಸು ಯಾವುದು ಪ್ರಾಪರಾಗಿ ತೆಗ್ದಿಲ್ಲ ನಮಗೆ ಸೊ ಆನ್ಲೈನಲ್ಲಿ ಕಷ್ಟ ತುಂಬ ಓದೋಕ್ಕೆ ನೆಟ್ವರ್ಕ್ ಸಿಗಲ್ಲ ಮನೆಯಲ್ಲಿದ್ದರೆ ತುಂಬ ಪ್ರಾಬ್ಲಮ್ ಇದೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮೇಯ್ನಾಗಿ ಏನೂ ಅರ್ಥನೇ ಆಗಲ್ಲ ಥಿಯರಿ ಆದರೂ ಮ್ಯಾನೇಜ್ ಮಾಡ್ಬೋದು ನಮಗೆ ಮೋಸ್ಟ್ಲಿ ಫೈನಲ್ ಇಯರ್ಸ್ಗೆ ಪ್ರಾಕ್ಟಿಕಲ್ಸ್ ಇದೆ ಏನೂ ಗೊತ್ತಾಗ್ತಿಲ್ಲ ಸೊ ಫೈನಲ್ ಇಯರ್ಸ್ಗೆ ಇಕ್ಕಿದ್ರೆ ಕಾಲೇಜ್ ಒಳ್ಳೆಯದು ಎಕ್ಸಾಮ್ಸ್ ಯಾವಾಗಿದೆ ಎಕ್ಸಾಮ್ ಜಾನ್ ಎಂಡಿಂಗ್ ಅಂತ ಹೇಳಿದ್ದಾರೆ ಏನಂತ ಗೊತ್ತಿಲ್ಲ ಕ್ಲಾಸಸ್ ಯಾವುದು ಕಂಪ್ಲೀಟ್ ಆಗಿಲ್ಲ ರಮ್ಯಾ ರೇಣುಕಾ 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 ರಮ್ಯಾ ಕಾಲೇಜ್ ಸ್ಟೂಡೆಂಟ್ಗಳ ಬೇಸರ ಅಂತ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಕೊರೋನಾ ಡಿಗ್ರಿ ಸ್ಟಾರ್ಟ್ ಮಾಡಿದಾಗಿಂದಾನೆ ಈಗ 2 ವರ್ಷದಿಂದ ಈಚೆಗೆ ನಡೀತಾ ಇರೋದೇ ಕೊರೋನಾ ಯಾಕೆಂದರೆ ಪ್ರತಿ ಸಾರಿನೂ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಬ್ರೇಕ್ ಆಗುತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಬ್ರೇಕ್ ಆಗುತ್ತೆ ಸ್ಟೂಡೆಂಟ್ಸ್ ನೋಡಿದಾಗ ಎಲ್ಲರೂ ಕೂಡ ಕಾಲೇಜಿಂದ ಹೊರಗಡೆ ಬಂದಿರಿ ಇನ್ನೇನು ನಾಳೆಯಿಂದ ಕಾಲೇಜ್ ಇಲ್ಲ ಅಂದರೆ ಇವತ್ತೇ ಕಾಲೇಜ್ ಮೂಡ್ ಇರಲ್ಲ ಅಥವಾ ಲೆಕ್ಚರರ್ಸ್ ಕೂಡ ತುಂಬ ಕಡಿಮೆ ಗೆಸ್ಟ್ ಲೆಕ್ಚರರ್ಸ್ ಕೂಡ ಅಂತ ಹೇಳ್ತಾ ಇದ್ದಾರೆ ಟೋಟಲಿ ಡಿಗ್ರಿ ಮುಗಿಸಿ ನಾವು ಜಾಬ್ಗೆ ಹೋಗಬೇಕು ಇನ್ನೇನು 6 ತಿಂಗಳಲ್ಲಿ ಡಿಗ್ರಿ ಮುಗಿಯುತ್ತೆ ಏನು ಮಾಡಬೇಕು ಮುಂದೇನು ಅನ್ನೋದು ಚಿಂತೆ ಕಾಲೇಜ್ ವಿದ್ಯಾರ್ಥಿಗಳಲ್ಲಿದೆ ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಜೊತೆಗೆ ಏನು ಈ ಕೊರೋನಾನ ಮ್ಯಾನೇಜ್ ಮಾಡುವಂಥ ಕೆಲಸ ಜೊತೆಗೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂಥ ಕೆಲಸನ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕ ಟಿ ವಿಯ ಆಶಯ ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಸಕಲೇಶ್ಪುರ ಕರ್ನಾಟಕ ಟಿ ವಿಗಾಗಿ ಇದು ಕನ್ನಡಿಗರ ಧ್ವನಿ